ಜಗತ್ತಲ್ಲಿ ನಾಗರಿಕತೆನ ಕೇಂದ್ರ ಸ್ಥಾನ, ವಿಶೇಷ ಸಂಸ್ಕೃತಿ ಸಂಸ್ಕಾರಗಳ ತವರು, ವಿಶ್ವಕ್ಕೆ ಆಧ್ಯಾತ್ಮ ಜ್ಞಾನದ ಬೆಳಕು ನೀಡಿದ ಭಗವಂತನ ನಾಡು. ಈ ಎಲ್ಲಾ ಸೃಷ್ಟಿಗೆ ಕಾರಣನಾದ ಸರ್ವಾಂತರ್ಯಾಮಿಯಾದ ಆ ಭಗವಂತನ ಭಜಿಸಿ ಆರಾಧಿಸಿ ಭಾರತ ಆತತ್ತ ಹೇಳ್ದು ಭರತ ಖಂಡದ ಅಭೂತಪೂರ್ವ ಆಧ್ಯಾತ್ಮಿಕ ಧಾರ್ಮಿಕ ತಾತ್ವಿಕ ಮತ್ತೆ ಸಾಂಸ್ಕೃತಿಕ ಹಿರಿಮೆಗೆ ಸಾಕ್ಷಿಯಾಯಿತು. ಇತ್ತೀಚಿನ ಸಂಶೋಧನೆಗಳ ನೋಡ್ರೆ ವಿಶ್ವದ ಅತಿ ಪ್ರಾಚೀನ ಹಿನ್ನೆಲೆ ಇರುವ ಪ್ರಾಚೀನ ಸಂಸ್ಕೃತಿ ಇರುವ ಸಿಂಧೂ ನದಿ ಕಣಿವೆ ಸಂಸ್ಕೃತಿ ಜನಕರು ಕನ್ನಡಿಗರು ದ್ರಾವಿಡ ಪ್ರಾಂತದವೃತ್ತ ಹೇಳುವ ಅಂಶ ಮತ್ತೆ ಹರಪ್ಪ ಮಹೇಂಜದಾರೋ ಭಾಷೆನ ಸಂಜ್ಞೆ ಒಟ್ಟಿಗೆ ಕನ್ನಡ ಮತ್ತೆ ತುಳು ಸಂಜ್ಞೆಗ ಲಾಯ್ಕ ಹೊಂದಿಕೊಂಡವೇ ತೇಳುವ ಅಂಶ ಸಂಶೋಧನೆಯಿಂದ ತಿಳಿದು ಬಂದುಟು. ಇಲ್ಲಿಂದ ನಾಗರಿಕತೆನ ಬ್ಯಾರೆ ಕಡೆಗೆ ಸಹ ಹಬ್ಬಿಸ್ಕೊಂಡು ಊರು ಪ್ರಾಂತ್ಯ ರಾಜ್ಯ ಸಂಸ್ಥಾನ ರಾಷ್ಟ್ರಗಳಿಗೆ ಪ್ರಮುಖರಾದವು. ಗ್ರಾಮಗಳ ಮುಖಂಡತ್ವನ ವಹಿಸಿಕೊಂಡು ಅಭಿವೃದ್ಧಿಯಲ್ಲಿ ಹರಿಕಾರರಾದವು. ಗ್ರಾಮ ಮುಖಂಡ ಗಾವುಂಡ ಗೌಡ ಗೌಡ ತೇಳಿ ಕರೆಸಿಕೊಂಡು ಈ ಗ್ರಾಮ ಮುಖಂಡರೇ ಗೌಡರಾಗಿ ಪ್ರಚಲಿತರಾದವು. ಊರ್ಗೆ ಒಬ್ಬ ಗೌಡ ದೇಶಕ್ಕೊಬ್ಬ ದೊರೆ, ಇದು ಕನ್ನಡದ ನಾಡುನುಡಿ. ಗೌಡ ಅಂತ ಹೇಳ್ರೆ ಭೂಮಿಗೆ ಒಡೆಯ ಊರ್ನ ಮುಖ್ಯಸ್ಥ ಅಂತ ಹೇಳುವ ಅರ್ಥ. ತನ್ನದೇ ಆದ ವಿಶಿಷ್ಟ ಇತಿಹಾಸ ವಿಭಿನ್ನ ಸಂಸ್ಕೃತಿ ಇನ್ನೂ ಬೆಳೆದು ಬದುಕುತ್ತಾ ಇರುವ ವಿಶಿಷ್ಟ ಸಂಪ್ರದಾಯಗಳ ನಾಡಾದ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಹಲವು ಜಾತಿ ಪಂಗಡ ಮತಗಳಿಗೆ ನೆಲೆ ನೀಡಿಟ್ಟು ಇದರಲ್ಲಿ ಮುಖ್ಯವಾಗಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಸವೊಂದು. ಈ ಗೌಡ ಜನಾಂಗದವಕ್ಕೆ ತಮ್ಮದೇ ಆದ ಅರ್ಥಪೂರ್ಣ ಆಚಾರ ವಿಚಾರಗ ಪದ್ಧತಿ ಸಂಸ್ಕೃತಿ ಉಡುಗೆ ತೊಡುಗೆ ಹಬ್ಬ ಹರಿದಿನದ ಶಾಸ್ತ್ರ ಸಂಪ್ರದಾಯಗಳ ಹಿನ್ನೆಲೆ ಉಂಟು. ಹನ್ನೆರಡರಿಂದ 17ನೇ ಶತಮಾನದಲ್ಲಿ ದಟ್ಟಾರಣ್ಯದಿಂದ ಕೂಡಿದ ಜಾಗಲಿ ಆನೆ ಹುಲಿ ಹಿಂಗೆ ಕಾಡು ಪ್ರಾಣಿಗಳ ಎದುರಿಸಿಕೊಂಡು ಕೃಷಿಕರಾಗಿ ಧೈರ್ಯಲಿ ಗೌಡ ಜನಾಂಗ ಜೀವನ ಮಾಡ್ತಿದ್ದು. ಪಾಂಡ್ಯ ಚೋಳ ಚೇರರ ಆಡಳಿತಲು ಸೇನೆಯಲ್ಲಿ ಹೆಜ್ಜೆ ಗುರುತು ಮೂಡಿಸಿದ ಶೂರಂಗ. 1590ನೇ ಇಸ್ವಿಲಿ ಇಕ್ಕೇರಿ ವೀರಪ್ಪ ಹಾಲೇರಿ ವಂಶ ಸ್ಥಾಪಿಸಿ ವೀರರಾಜ ಆತ. ವೀರರಾಜನ ಮೊದಲನೇ ದಿವಾನ ಪಟೇಲ ಬೊಮ್ಮಗೌಡ ತನ್ನ ಮಗಳು ನೀಲಮ್ಮಾಜಿನ ಕೊಟ್ಟು ಮದುವೆ ಮಾಡ್ತ. ಹಿಂಗೆ ಗೌಡ ಜನಾಂಗದ ಮೂಲಕ ಹಾಲೇರಿ ವಂಶ ಮುಂದುವರಿಯಕ್ಕೆ ಕಾರಣ ಆತ. ಇಂದಿನ ಕೊಡಗಿಂದ ಮಂಗಳೂರು ಮುಟ್ಟ ಅರೆ ಭಾಷೆ ಅಂದ ಆಡು ಭಾಷಿನ ಸ್ಥಾನ ಹೊಂದಿತ್ತು. ಪಾಣೆ ಮಂಗಳೂರಿಂದ ಪಿರಿಯಾಪಟ್ನ ಕಲ್ಲಿಕೋಟೆಯಿಂದ ಐಗೂರು ಸೀಮೆ ಮುಟ್ಟದ ಪ್ರದೇಶಗ ಕೊಡಗು ದೇಶದ ವ್ಯಾಪ್ತಿಲೇ ಇತ್ತು. ಬ್ರಿಟಿಷರ ಎದುರು ಎದ್ದ ದಂಗೆನ ಮಟ್ಟ ಹಾಕಿಕೆ 1838ರ ಮೇಲೆ ಕೊಡಗುತ್ತ ದಾಖಲೆ ಮಾಡಿ 3 ತಾಲೂಕಿಗೆ ಸೀಮಿತ ಮಾಡಿತು. ಜನಸಂಪರ್ಕ ಮೊದಲನ ಹಂಗೆನೆ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಮಧ್ಯೆಯಲ್ಲಿ ಹುಟ್ಟು. ಕೊಡಗಿನ ಹಾಲೇರಿ ವಂಶದ ಕೊನೆ ರಾಜ ಚಿಕ್ಕವೀರರಾಜನ ತನ್ನ ದಿವಾನರಿಬ್ಬರ ಮೋಸಕ್ಕೆ ಬಲಿಯಾಗಿ 1836ನೇ ಮಾರ್ಚ್ ತಿಂಗಳಲ್ಲಿ ಕಾಶಿ ಯಾತ್ರೆ ನೆಪ್ಪಲ್ಲಿ ಬ್ರಿಟಿಷರ ಬಂದಿಯಾಗಿತ್ತು. ಈ ಸಂಗತಿನ ರಾಜ ಪರಿವಾರದ ಹತ್ರದವು ಕೊಡಗಲಿ ಗುಲ್ಲೆಬ್ಬಿಸುವೆ. ಇದು
ಜನಕ್ಕೆ ತಿಳಿದು ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ್ರು ಬ್ರಿಟಿಷರ ಎದುರು ದಂಗೆ ದಳನ ಕಟ್ಟಿದ್ದು. ಈ ಹೋರಾಟಕ್ಕೆ ಕೈ ಜೋಡಿಸಿದವು ಕೆದಂಬಾಡಿ ರಾಮಗೌಡ ಮತ್ತೆ ಹೆಣ್ಣು ಮುತ್ತಮ್ಮ, ಅವರ ಮಂಗ ಭೋಜಪ್ಪಗೌಡ ಮತ್ತೆ ಹೆಣ್ಣು ಗಂಗಮ್ಮ, ಅಣ್ಣ ಚಿನ್ನಪ್ಪಗೌಡ, ಊರ್ಗೌಡ ಕೂಜುಗೋಡು ಮಲ್ಲಪ್ಪ ಮತ್ತೆ ತಮ್ಮ ಕೂಜುಗೋಡು ಅಪ್ಪಯ್ಯ, ಕಾಂತಮಂಗಲ ರೈತ ಅಣ್ಣಿಗೌಡ ಚನ್ನಗೌಡ, ಕೋಲ್ಚಾರ್ ಕೂಸಪ್ಪಗೌಡ, ಕುಕ್ಕುನೂರು ಚೆನ್ನಯ್ಯ, ಕುರುಂಜಿ ಸುಬ್ಬೇಗೌಡ, ಸಿರಗಜೆ ಮಲ್ಲಯ್ಯ, ಕುಂಚಡ್ಕ ತಿಮ್ಮ ಮತ್ತೆ ಕುಡೆಕಲ್ ಪುಟ್ಟ, ಕೊಡಗಲಿ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ, ಕುಕ್ಕುನೂರು ಚೆನ್ನಯ್ಯ, ಕರ್ತುಕುಡಿಯ ಚೆತ್ತಿಕುಡಿಯರ ನಾಯಕತ್ವದಲ್ಲಿ ಯುದ್ಧ ಸಿದ್ಧತೆನ ತಂತ್ರ ರೂಪಿಸಿತ್ತು. ಸಂದರ್ಭದಲ್ಲಿ ಸುಳ್ಯ ಕಡೆ ಕೆದಂಬಾಡಿ ರಾಮಗೌಡನ ನಾಯಕತ್ವದಲ್ಲಿ ಗುಪ್ತ ಸೇನೆ ಸನ್ನದ್ಧವಾಗಿದ್ದದೆ. ರಾಮಗೌಡನ ಮಗ ಭೋಜಪ್ಪಗೌಡ ತಾನೂ ಯುದ್ಧಕ್ಕೆ ಹೊರಟು ನಿಂತದೆ. ವಂಶ ಮುಂದುವರಿಯಕ್ಕೂ ತೇಳುವ ಅನಿವಾರ್ಯತೆಯಲ್ಲಿ ಕ್ರಾಂತಿ ದಿನನ ಮುಂದೆ ಹಾಕುವೆ. ಭೋಜಪ್ಪಗೌಡನ ಮದುವೆ ನಿಶ್ಚಯ ಮಾಡಿ ಅದರ ನೆಪ್ಪಲ್ಲಿ ಕ್ರಾಂತಿ ಪಡೆ ಒಗ್ಗೂಡಿಸುವೆ. ಈ ಜಂಬರ ನಡೆದ ಸ್ಥಳನ ಮದುವೆ ಗದ್ದೆತ್ತ ಈಗ ಸಹ ಕರೆದವೆ. ಮದುವೆ ಆಗಿ ಹೆಣ್ಣು ಗಂಗಮ್ಮನೊಟ್ಟಿಗೆ ಬರೀ 2 ದಿನ ಸಂಸಾರ ಮಾಡಿ ಯುದ್ಧಕ್ಕೆ ಹೊರಟವೆ.
1837 ಮಾರ್ಚ್ 30 ಏಪ್ರಿಲ್ 5 ಮುಟ್ಟ ಅಮರ ಸುಳ್ಯ ದಂಗೆ ನಡೆದಿದೆ. ಈ ಸಮಯದಲ್ಲಿ ಮಂಗಳೂರಿನ ವಶಪಡಿಸಿ 13 ಬಂಗರಸನ ಮಂಗಳೂರು ರಾಜನಾಗಿ ಮಾಡಿ ಆಂಗ್ಲ ಧ್ವಜನ ಇಳಿಸಿ ಲಿಂಗರಾಜನ ಧ್ವಜನ ಹಾರಿಸಿತು. ಇತ್ತ ಪೂಮಲೆಯಲ್ಲಿ ಕೋಲ್ಚಾರು ಕೂಸಪ್ಪಗೌಡರ ನಾಯಕತ್ವದಲ್ಲಿ ಸೇನೆ ಮಡಿಕೇರಿ ಕಡೆ ಹೊರಟು ಮಂಡೆಕೋಲಿನ ಗುಹೆಯಲ್ಲಿ ತಂಗಿದ್ದು. ಕೂಸಪ್ಪಗೌಡನ ತಲೆಗೆ ಬ್ರಿಟಿಷರು 10,000 ರೂಪಾಯಿ ಘೋಷಿಸಿತ್ತು. ಕೊಡಗನ ದಿವಾನಂಗೆ ಸೇನೆ ಸುಳಿವು ಸಿಕ್ಕಿ ತನ್ನ ಸೇನೆ ತಕ್ಕಂಡು 10,000 ಆಸೆಗೆ ಗುಹೆಗೆ ದಾಳಿ ನಡೆಸಿ ಕೂಸಪ್ಪಗೌಡನ ತಲೆ ಕತ್ತರಿಸುವೆ. ಕೂಸಪ್ಪಗೌಡ ಮಲ್ಲಯುದ್ಧ ಪಟುವಾಗಿದ್ದು ಚಿಕ್ಕವೀರರಾಜಂಗೆ ಬಹಳ ನಂಬಿಕಸ್ಥ ಸುಬೇದಾರನಾಗಿದ್ದ. ಕೊಡಗನ ಚಿಕ್ಕವೀರರಾಜ ರಾಜ್ಯಭ್ರಷ್ಟ ಆಗಿ 2 ಕಳೆದ ಮೇಲೆ ರಾಜನ ದಿವಾನ ಆಗಿದ್ದ ಅಮರ ಸುಳ್ಯದ ಕೂಜುಗೋಡು ಕಟ್ಟೆಮನೆ ದಿವಾನ ಮಲ್ಲಪ್ಪ ಅವನ ತಮ್ಮ ಅಪ್ಪಯ್ಯ ಕೊಡಗಿನ ರಾಜವಂಶಸ್ಥರ ಪರಲಿ ಚಿಂತೆ ಮಾಡ್ತಿದ್ದು. ಬ್ರಿಟಿಷ್ ಸರ್ಕಾರದ ರೈತ ವಿರೋಧಿ ನೀತಿಗೆ ಜನಗರೊಚ್ಚಿಗೆದ್ದಿದ್ದು. ಇದೇ ಸಮಯದಲ್ಲಿ ಮಡಿಕೇರಿಯಿಂದ ಸುಬ್ರಹ್ಮಣ್ಯ ಬಿಸಿಲೆ ದಾರಿಲಿ ಜಂಗಮನ ವೇಷಲಿ ಅಪರಾಂಪರ ಕೊಡಗಲಿ ಕಾಲಿಸಿತ್ತು. ಕೂಜುಗೋಡು ಕಟ್ಟೆಮನೆ ಮಲ್ಲಪ್ಪನವರ ನಾಯಕತ್ವದಲ್ಲಿ ಸುಳ್ಯ ಸೀಮೆಯಲ್ಲಿ ಸುಸಜ್ಜಿತ ಸೇನೆನ ಕಟ್ಟಿದು. ಅಷ್ಟೊತ್ತಿಗೆ ಉತ್ತರ ಭಾರತದ ಲಾಹೋರ್ಲಿ ಬ್ರಿಟಿಷರ ವಿರುದ್ಧ ಸೇನೆ ಸಂಗ್ರಹಿಸಿ ಅನುಭವ ಇದ್ದ ಹುಲಿ ಕಡ್ದ ನಂಜಯ್ಯಸ ಅಲ್ಲಿಗೆ ಬಂದು ಸೇರ್ತು. ಅಪರಾಂಪರನ ದಂಡ ಬಿಸಿಲೆಗಾಗಿ ಮಡಿಕೇರಿ ತಲ್ಪಕಾಕನ ಸಂಪಾಜಿಂದ ಮಡಿಕೇರಿಗೆ ಗುಡ್ಡೆಮನೆ ಅಪ್ಪಯ್ಯನ ದಂಡ ಪ್ರಯಾಣ ಬೆಳೆಸಿ ಮಡಿಕೇರಿನ ವಶಪಡಿಸಿಕೊಳ್ಳುವ ನಿರ್ಣಯಕ್ಕೆ ಬಂದವೆ. ಆ ಸಂದರ್ಭ ಕೆದಂಬಾಡಿ ರಾಮಗೌಡ ಮತ್ತೆ ಹುಲಿ ಕಡ್ದ ನಂಜಯ್ಯನ ದಂಡ ಮಂಗಳೂರಿಗೆ ದಾಳಿ ಹಿಡಿದುದ್ದ ತೀರ್ಮಾನ ಆದೆ. ಆದ್ರೆ ಬ್ರಿಟಿಷರ ಪರ ಇದ್ದ ದಿವಾನರಿಬ್ಬರ ಕುಯುಕ್ತಿಗೆ ಅಪರಾಂಪರ ಬಂದಿಯಾದೆ. ಗುಡ್ಡೆಮನೆ ಅಪ್ಪಯ್ಯಗೌಡನ ಬಂಧಿಸಿ ಮಡಿಕೇರಿ ಕೋಟೆ ಮುಂಭಾಗಲಿ ಗಲ್ಲಿಗೇರಿಸುವೆ. ಹಿಂಗೆ ಬ್ರಿಟಿಷರ ವಿರುದ್ಧ ದಕ್ಷಿಣ ಭಾರತದಲ್ಲಿ ಗೌಡ ಜನಾಂಗದವರು ಸಂಘಟಿಸಿದ ಸ್ವಾತಂತ್ರ್ಯ ಸಮರ ಕೊನೆಗೊಂಡದೆ. ದಂಗೆಯಲ್ಲಿ ಜಯಗಳಿಸುವ ಎಲ್ಲ ಲಕ್ಷಣ ಇದ್ದರೂ ಸನ ಬ್ರಿಟಿಷರ ಪರ ಇದ್ದ ದಿವಾನರ ಸೈನ್ಯ ಮತ್ತೆ ಕೆಲವರ ಕುತಂತ್ರದ ವೀರ ಸೇನಾನಿಗಳನ್ನ ಗಲ್ಲಿಗೇರಿಸುವಂತಾದ್ದು ಇತಿಹಾಸದ ದುರಂತ. ಬ್ರಿಟಿಷರ ಎದುರು ಹೋರಾಡ್ದ ರಾಜರು ಸೈನಿಕರು ಈಗ ಮೂಲೆ ಗುಂಪಾಗಳು. ಬ್ರಿಟಿಷರ ಹಂಗಲಿ ಇರಿಕೆ ಇಷ್ಟಪಡದೆ ಸ್ವಾತಂತ್ರ್ಯಕ್ಕಾಗಿ ನಾವು ಪ್ರಾಣ ಕೊಡಿಕ್ಕು ತಯಾರುತ್ತೇಳಿ ಅಮರ ಸುಳ್ಯ ದಂಗೆಯಲ್ಲಿ ಹೋರಾಡ್ದ ಪ್ರತಿ ಗೌಡನು ಗೌಡ ಜನಾಂಗದ ಹೆಮ್ಮೆ. ಈ ಎಲ್ಲಾ ಘಟನೆಗಳಿಗೆ ಪೂರಕ ದಾಖಲೆಗ ಇತ್ತು. ಅದರಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ದೇವಸ್ಥಾನನ ಸ್ಥಳೀಯ ಕುಡಿಯರ ಸಹಕಾರದ ಕಟ್ಟೆ ಮನೆಯು ನಿರ್ಮಾಣ ಮಾಡಿದ ದಾಖಲೆಗ ಉಟ್ಟು. ಈಗ ಸ ಕೂಜುಗೋಡು ಕಟ್ಟೆ ಮನೆಯೋಕೆ ದೇವಾಲಯದ ನಿತ್ಯ ಕಾರ್ಯಲಿ ಜವಾಬ್ದಾರಿಕೆ ಉಟ್ಟು. ಕೊಡಗಿನ ರಾಜವಂಶಸ್ಥರು ಕೆದಂಬಾಡಿ ರಾಮಗೌಡನ ಕುಟುಂಬದವಕ್ಕೆ ನೀಡಿದ ಬೆಳ್ಳಿನ ಕಿರೀಟ ಕತ್ತಿಗ ಅವರ ವಂಶಸ್ಥರ ಮನೆಯಲ್ಲಿ ನೋಡಿಕೆ ಸಿಕ್ಕಿದೆ. Bye.
ಜನಾಂಗದವು 10 ಕುಟುಂಬ 18 ಗೋತ್ರಕ್ಕೆ ಸೇರಿದವು. ಗೋತ್ರ ತಿಳ್ರೆ ಸಾಮಾನ್ಯವಾಗಿ ವಂಶನ ಸೂಚಿಸಿದೆ. ಗೌಡ ಜನಾಂಗದವು ಮೊದಲು 10 ಕುಟುಂಬಕ್ಕೆ ಸೇರಿದವಾಗಿತ್ತು. ಕ್ರಮೇಣ ಕುಟುಂಬ ಬೆಳೆದು ಕವಲೊಡೆದಾಕನ ವಿಭಜನೆಗೊಂಡು ಗೋತ್ರದ ಮೂಲಕ ಸಂಬಂಧನ ಗುರುತಿಸಿಕೆ ಶುರುವಾತು. ಗೌಡ ಜನಾಂಗದವು ನಂದರ, ಹೆಮ್ಮನ, ಹಾಲುಗುಂಡರ, ಕಬರ್, ಬಂಗಾರ, ಜಾಲ್ಯರ, ಗೋಳಿ, ಮೌಲ್ಯರ, ಕರ್ಬನ್ನ, ಕರೆಂಬರ, ಲಿಂಗಾಯತ, ನಾಯರ್, ಗುಂಡರ, ಬಳಸನ್ನ, ಗೌಡ, ಸಾಲೆ, ಬಿತ್ತರ್ ಗೋತ್ರ ತೇಳುವ 18 ಗೋತ್ರಗಳಿಂದ ಗುರುತಿಸಲ್ಪಟ್ಟವೆ. ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆನ ಗೌಡ ಆಚರಣೆಗಳನ್ನ ಒಳಹೊಕ್ಕು ನೋಡಿರೆ ಹಲವಾರು ಅಪೂರ್ವ ಅಂಶಗ ಕಂಡುಬಂದದೆ. ಗೌಡರ ಜೀವನದಲ್ಲಿ ಕೂಸು ಹುಟ್ಟಿದ ನಂತರದ ಆಚರಣೆ ಬಹಳ ವಿಶೇಷ. ಕೂಸಿನ ಕುಟುಂಬದವಕ್ಕೆ 16 ದಿನ ಸೂತಕ ಇದ್ದದೆ. ಆ ಕುಟುಂಬದವು ದೇವಸ್ಥಾನ ಮತ್ತೆ ಪವಿತ್ರ ಸ್ಥಳಕ್ಕೆಲ್ಲ ಹೋಗಾಗದು. 16ನೇ ದಿನ ಕೂಸಿಗೆ ಅನ್ನ ಕೊಡುವ ಶಾಸ್ತ್ರ ಮಾಡಿ ಹೆಸರು ಹಾಕಿ ತೊಟ್ಲಿಗೆ ಹಾಕುವೆ. ಗೌಡ ಪದ್ಧತಿಲಿ ಗೂಡೆ ದೊಡ್ಡವಳಾಕಕನ ಋತುವಾದ 16ನೇ ದಿನ ನೆರೆದ ಮದುವೆ ಆಚರಣೆ ಮಾಡುವ ಪದ್ಧತಿ ಬೆಳ್ಕೊಂಡು ಬಂದುಟ್ಟು. ಗೌಡ ಜೀವನದಲ್ಲಿ ಬಹಳ ವಿಶೇಷಲಿ ನಡೆಯೋ ಜಂಬರ ತಿಳ್ರೆ ಮದುವೆ. ಇದರ ಮೊದಲ ಹಂತ ಶುರುವಾದು ಗೋತ್ರದ ಆಯ್ಕೆಯಿಂದ. ತಂದೆನ ಗೋತ್ರದ ಗೂಡೆನ ಹೈದ ಮದುವೆ ಆಕೆ ಬತ್ತು. ಸಾಧಾರಣವಾಗಿ ಹೈದ ಮದುವೆ ಪ್ರಾಯಕ್ಕೆ ಬಾಕನ ಸಂಬಂಧಿಕರಲ್ಲಿ ವಿಚಾರಿಸಿ ಗೂಡೆ ನೋಡುವ ಕಾರ್ಯಕ್ರಮ ನಡೆದದೆ. ಒಂದೇ ಗೋತ್ರಂದ ಗೂಡೆನ ಆಯ್ಕೆ ಮಾಡುವ ಪದ್ಧತಿ ಇಲ್ಲೇ. ಕುಟುಂಬದ ಹಿರಿಯವು ನೆಂಟರಿಷ್ಟರು ಸೇರಿ ಗೂಡೆನ ಆಯ್ಕೆ ಮಾಡಿ ಊರ್ನವು ನೆಂಟ್ರನ್ನ ಸೇರಿಸಿ ಲಗ್ನ ಪತ್ರಿಕೆ ಮತ್ತೆ ವೀಳ್ಯಶಾಸ್ತ್ರ ಕಾರ್ಯನ ನಡೆಸುವೆ. ಅಂದೇ ಮುಹೂರ್ತನ ದಿವಸನ ಗೊತ್ತು ಮಾಡುವೆ. ಮದುವೆ ದಿನ ಗೊತ್ತಾದ ಮೇಲೆ ಹತ್ತಿರದವಕ್ಕೆ ವೀಳ್ಯ ಕೊಟ್ಟು ಉಳಿದವರನ್ನ ಆಹ್ವಾನ ಪತ್ರಿಕೆ ಕೊಟ್ಟು ಕರೆದವೆ. ಮಡಿವಾಳ, ಕ್ಷೌರದವ, ಓಲಗ ಊದವ್ರನ್ನ ಕರೆಸಿಕೆ ಏರ್ಪಾಟ್ ಮಾಡುವೆ. ಮನೆಯವರ ಮತ್ತೆ ಊರವ್ರನ್ನ ಕರೆದು 12 ಕಂಬದ ಚಪ್ಪರ ಹಾಕುವೆ. ಮನೆ ಎದುರುಗಡೆಗೆ 4 ಕಂಬಲಿ 1 ಕಂಬಕ್ಕೆ ಹಾಲೆ ಮರನ ಉಪಯೋಗಿಸುವೆ. ಇದು ಗಣಪತಿ ದೇವರ ಸಂಕೇತ. 4 ಕಂಬದ ಸುತ್ತ ಇರುವ 8 ಕಂಬ ಅಷ್ಟ ದಿಕ್ಪಾಲಕರ ಸಂಕೇತ. ಮೇಲೆ ಹಲಸಿನ ಮರದ ಸೊಪ್ಪನ ಹಾಕಿ ಹಾಲೆ ಮರದ ಕಂಬಕ್ಕೆ ಗೊನೆ ಬಾಳೆನ ಕಟ್ಟುವೆ. ತೂಗು ದೀಪ ತೂಗಿ ಕೆಳಗಡೆ ಹಣ್ಣುಕಾಯಿ ಇಟ್ಟವೆ. 4 ಕಂಬದ ದಾರೆ ಚಪ್ಪರಕ್ಕೆ ಮೇಲೆ ಬಿಳಿ ಬಟ್ಟೆನ ಮೇಲ್ಕಟ್ಟು ಕಟ್ಟುವೆ. ಈ 12 ಕಂಬದ ಚಪ್ಪರಕ್ಕೆ ಸೀತಾವಳಿ ಚಪ್ಪರ ತೇಳಿ ಮಧ್ಯಭಾಗನ ದೇವಸಭೆತ ಕರೆದವೆ. ಸೋದರ ಮಾವ ಕಾಸ್ತಾಳಿ ಕಟ್ಟುವ ಕಾರ್ಯಕ್ರಮ ಇದ್ದದೆ. ನೆಲ್ಲಕ್ಕಿ ಅಡಿಲಿ ಗೋಡೆ ಮೇಲೆ ಹಸೆ ಬರೆಯುವ ಕಾರ್ಯಕ್ರಮ ನಡೆದದೆ. ಮಧುಮಕ್ಕಳಿಗೆ ಅಡೋಳಿ ಮತ್ತೆ ಕಂಚಿಮಿಯಾಗಿ ನಿಲ್ಲಿಕ್ಕೆ ಸೋದರ ಭಾವ ಅತ್ತಿಗೆ ಅಕ್ಕ ಅಥವಾ ತಂಗೆನ ವೀಳ್ಯ ಕೊಟ್ಟು ಕೇಳಿಕೊಂಡವೆ. ನೆಲ್ಲಕ್ಕಿ ಅಡಿಗೆ ಬಂದ ಮೇಲೆ ಕುಲದೇವರಿಗೆ ಮಧುಮಕ್ಕಳ ಕೈಯಿಂದ ಹರಕೆ ಹಣ ಕಟ್ಟಿಸುವೆ. ಇದಾದ ಮೇಲೆ ಹಾಲ್ತುಪ್ಪ ಶಾಸ್ತ್ರ, ಬಳೆ ತೊಡಿಸುದು, ಮದ್ರಂಗಿ ಶಾಸ್ತ್ರ, ಅಕ್ಕಿ ಮುಹೂರ್ತ ಶಾಸ್ತ್ರಗ ನಡೆದದೆ. ಗೂಡೆನ ಶೃಂಗಾರಕ್ಕೆ ತೇಳಿ ಹೈದನ ಮನೆಯಲ್ಲಿ ಬಣ್ಣ ಬಂಗಾರದ ಪೆಟ್ಟಿಗೆ ತುಂಬಿಸಿ ಹೈದನ ಮುಸ್ಕ ಚೌಕಕ್ಕೆ ಸೆರಗನ ಹಣ ಕಟ್ಟುವೆ. ಹೈದ ತಂದ ಬಣ್ಣ ಬಂಗಾರಂದ ಗೂಡೆನ ಶೃಂಗಾರ ಮಾಡಿದ ಮೇಲೆ ಶೃಂಗೇರಿ ಮಠಕ್ಕೆ ಸ್ಥಳ ಮರ್ಯಾದೆಗೆ ಹಾಲೆ ಮರದ ಕಂಬಕ್ಕೆ ಕಾಣಿಕೆ ಮತ್ತೆ ಎಲೆ ಅಡಿಕೆ ಖರ್ಚು ತೇಳಿ 6 ರೂಪಾಯಿ 25 ಪೈಸೆ ತೆರವಿನ ಹಣ ಎತ್ತಿಟ್ಟವೆ. ಆರತಿ ಕಾರ್ಯಕ್ರಮ ಮುಗ್ದ ಮೇಲೆ ದಾರೆ ಎರೆಯಕಾಕನ 10 ಕುಟುಂಬ 18 ಗೋತ್ರದ ಒಕ್ಕಣೆ ಹೇಳಿ ಚೊಂಬಲಿದ್ದ ಹಾಲನ್ನ ಕೈಗಳಿಗೆ ದಾರೆ ಎರೆದವೆ.
ಗೂಡೆ ಮತ್ತೆ ಹೈದ ಮೊದಲು ಹಿಂಗಾರ ಮಾಲೆನ್ನ ಮತ್ತೆ ಹೂನ ಹಾರನ್ನ ಒಬ್ಬನಿಗೊಬ್ಬ ಹಾಕಂಡ ಮೇಲೆ 10 ಕುಟುಂಬ 18 ಗೋತ್ರ ಒಕ್ಕಣೆ ಹೇಳಿ ತಾಳಿ ಕಟ್ಟುವ ಶಾಸ್ತ್ರ ನಡೆಸಿವೆ. ನಂತರ ಹೆಣ್ಣು ಗಂಡು ವಹಿಸಿಕೊಡುವ ಕಾರ್ಯನ ಮುಗಿಸಿ ಹೆಣ್ಣಿಳಿಸಿ ಕೊಟ್ಟವೆ. ಹೈದನ ಮನೆಯಲ್ಲಿ ನಾಗೋಳಿ ಶಾಸ್ತ್ರ, ಗೊಬ್ಬರ ಹೊರಿಸುದು, ನೀರು ತರುವ ಶಾಸ್ತ್ರ ಮಾಡಿ ಅದೇ ನೀರು ಮತ್ತೆ ಮಡಿಲಕ್ಕಿಲಿ ಗೂಡೆ ಪಾಯಸ ಮಾಡುವ ಕ್ರಮಸ ಉಟ್ಟು ಇದಾದ ಮೇಲೆ ಪೆಟ್ಟಿಗೆ ನೋಡುವ ಕ್ರಮನಸ ನಡೆಸುವೆ. ಮದುವೆ ಮುಗ್ದ 3, 5 ಇಲ್ಲ 7ನೇ ದಿನ ಗೂಡನ ಮನೆಗೆ ತುಪ್ಪ ತರುವ ಶಾಸ್ತ್ರ ನಡೆದದೆ. ಮದುವೆ ಸಂದರ್ಭದಲ್ಲಿ ಗೌಡ ಜನಾಂಗಲ್ಲಿ ಮಾತ್ರ ವಿಶೇಷವಾಗಿ ಕಂಡುಬರುವ ಶಾಸ್ತ್ರಕ್ಕೊಂದು ಶೋಭಾನೆ ಹಾಡುಗ ಕನ್ನಡ ಜಾನಪದ ಲೋಕಕ್ಕೆ ಗೌಡ ಜನಾಂಗದವರ ಅಮೂಲ್ಯ ಕೊಡುಗೆ. ಜೀವನದಲ್ಲಿ ಅನಂತರ ಬಾದು ಸೀಮಂತ ಶಾಸ್ತ್ರ. ಹೆಣ್ಣು ಗರ್ಭಿಣಿ ಅಕ್ಕನ ಅವಳನ್ನ ತವರು ಮನೆಗೆ ಕರೆಸಿ ಊಟ ತಿಂಡಿ ಉಡುಗೆ ಕೊಟ್ಟು ಪ್ರಾರ್ಥನೆ ಮಾಡಿದು ಸೀಮಂತ ಶಾಸ್ತ್ರದ ಕ್ರಮ. ಗೌಡರ ಜೀವನ ಕ್ರಮಲ್ಲಿ ಸಾವಿನ ಆಚರಣೆ ಕೂಡ ವಿಶೇಷ. ಸಂಸಾರಲ್ಲಿ ಯಾರು ಸತ್ತರೆ ಕೋವಿಂದ 2 ಸುತ್ತು ಗುಂಡು ಹಾರಿಸಿವೆ. ಇದನ್ನ ಕೇಳಿ ಅಕ್ಕಪಕ್ಕದವು, ಸಂಸಾರ, ಸಂಬಂಧಿಕರು ಮೃತನ ಮನೆಗೆ ಬಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದವೆ. ಗೌಡ ಜನಾಂಗಲ್ಲಿ ಯಾರು ಸತ್ತರೆ 11 ದಿನ ಸೂತಕ ಇದ್ದದೆ. ತೀರಿ ಹೋದ 3ನೇ ಇಲ್ಲೇ 5ನೇ ದಿನ ಶುದ್ಧ ತೇಳುವ ಆಚರಣೆ ಮಾಡುವೆ. 11ನೇ ದಿನಕ್ಕೆ ತಿಥಿ ಕರ್ಮಾಂತರನ ನಡೆಸುವೆ. ತೀರಿ ಹೋದವು ಹಿರಿಯವಾದಲ್ಲಿ ಪಿಂಡ ಬಿಡುವ ಕಾರ್ಯನ, ಸಣ್ಣವಾದಲ್ಲಿ ಶಾಂತಿ ಪೂಜೆನ, ಪವಿತ್ರ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾಗಮಂಡಲ ತ್ರಿವೇಣಿ ಸಂಗಮಲ್ಲಿ ನಡೆಸುವೆ. ತೀರಿ ಹೋದ ಹಿರಿಯರ್ನ ದೇವರ ಸಮಾನಲ್ಲಿ ಕಂಡವೆ. ಪ್ರತಿ ವರ್ಷ ಗುರು ಕಾರಣಕ್ಕೆ ಮಡಗುವ ಕ್ರಮನ ಎಲ್ಲಾ ಕುಟುಂಬದವು ನಡೆಸುವೆ. ಕುಟುಂಬದ ಯಜಮಾನ ಮತ್ತೆನ ಅಧಿಕಾರ ತಾಯಿದ. ಅದರ ಮೇಲೆ ಹಿರಿಮಗ ಇಲ್ಲೆ ಮಗಳು ಆ ಸ್ಥಾನನ ಪಡ್ಕೊಂಡವೆ. ನೆಂಟ್ರಗ ಬಂದರೆ ಅವಕ್ಕೆ ಕೈಕಾಲು ತೊಳಿಯಕ್ಕೆ ನೀರು, ಬಂದ ನೆಂಟ್ರ ಹಿರಿಯವಾದ್ರೆ ಕಾಲು ಮುಟ್ಟಿ ಆಶೀರ್ವಾದ ಪಡ್ಕೊಂಬುದು ಸಂಸ್ಕೃತಿ. ಹಂಗೆ ಬಂದವು ಕಿರಿಯವಾದ್ರೆ ಅವೇ ಹಿರಿಯರ ಕಾಲು ಹಿಡ್ದು ನಮಸ್ಕಾರ ಮಾಡ್ದು ಹಿರಿಯವಕ್ಕೆ ನೀಡುವ ಗೌರವ. ಎಲೆ ಅಡಿಕೆ ವೀಳ್ಯ ಕುಡಿಯಕ್ಕೆ ಕೊಟ್ಟು ಸತ್ಕಾರ ಮಾಡುವೆ. ಕರಾವಳಿ ಭಾಗದ ಗೌಡಗ ಗಂಡು ಜನ ಶರ್ಟ್, ಪಂಚೆ, ಶಲ್ಯ ಮತ್ತೆ ಹೆಣ್ಣು ಜನ ಸೆರಗಿನ ಸೀರೆ, ತುಂಡು ಕೈ ರೌಕೆ ತೊಟ್ಟವೆ. ಗಟ್ಟದ ಮೇಲಿನ ಕೊಡಗಿನ ಗಂಡು ಜನ ಪ್ಯಾಂಟ್, ಶರ್ಟ್, ಚಳಿಗೆ ಸ್ವೆಟ್ರ್ ಹಾಕಂಡ್ರೆ ಹೆಣ್ಣು ಜನ ಗೇಂಟಿ ಸೀರೆ, ಉದ್ದ ಕೈನ ರವಿಕೆ ಮತ್ತೆ ತಲೆಗೆ ಕೋರು ವಸ್ತ್ರ ಕಟ್ಟುವ ಸಂಪ್ರದಾಯ ಇತ್ತು. 1600ನೇ ಇಸ್ವಿ ಮೇಲೆ ಕೊಡಗು ರಾಜನ ಆಳ್ವಿಕೆಯಲ್ಲಿ ಕೃಷಿಕರು, ಸೈನಿಕರು, ಕೆಲಸಗಾರರು ತಕ್ಕ ಮುಖ್ಯಸ್ಥರಿಗೆ ಕುಪ್ಪಾಸು, ದಟ್ಟಿ, ರುಮಾಲು, ಒಡಿಕತ್ತಿ, ಬೀಚೆ ಕತ್ತಿ ಸಂಪ್ರದಾಯ ಬಾತು.
ಕುಟುಂಬದವಕ್ಕೆ ಅವರದೇ ಆದ ಐನ್ ಮನೆ ಉಟ್ಟ. ಐನ್ ಮನೆ ತೇಳ್ರೆ ಒಳ ಮುಂದು, ಇಲ್ಲೇ ಹೊರ ಮುಂದು ಇರುವ ಮನೆ. ಇಲ್ಲಿರುವ ಕೈಯಾಲೆಲಿ ಐಮರ ತೇಳುವ ನ್ಯಾಯಪೀಠದ ಸ್ಥಾನ ಉಟ್ಟ. ಈ ಐಮರಲ್ಲಿ ಕುಟುಂಬದ ಪಟ್ಟೆದಾರ ಆಗಿರುವ ಹಿರಿ ವ್ಯಕ್ತಿ ಕುದ್ದು ಎಲ್ಲಾ ನ್ಯಾಯ ತೀರ್ಮಾನ ನಡೆಸುವೆ. ಐನ್ ಮನೆಯಲ್ಲಿ ಪವಿತ್ರ ಕಾರ್ಯಕ್ಕೆ ದೀಪ ಇಸುವ ಜಾಗ ನೆಲ್ಲಕ್ಕಿ. ಇದರ ಬಲಭಾಗಕ್ಕೆ ಯಜಮಾನನ ಕೊಂಬರೆ ಮತ್ತೆ ಎಡಭಾಗಲ್ಲಿ ನೆಂಟರುಗಳಿಗೆ ಇರುವ ಕೊಂಬರೆ ಇದ್ದದೆ. ಎಲ್ಲಾ ಶುಭ ಕಾರ್ಯದ ಆಚರಣೆ ಐನ್ ಮನೆಯಲ್ಲಿ ನಡೆದದೆ. ಉಗಾದಿ ಇದು ವರ್ಷದ ಆರಂಭ ದಿನ. ಈ ದಿನದಲ್ಲಿ ಬೆಲ್ಲ ಬೇವು ತಿಂದು ಜೀವನದ ಸಿಹಿ ಕಹಿನ ಒಟ್ಟಾಗಿ ನಿಭಾಯಿಸಿಕೊಂಡು ಹೋಗುವ ಈ ಆಚರಣೆ ಒಟ್ಟಿಗೆ ಸಾಲಾಗಿ ಹಬ್ಬಗ ಬಂದವೆ. ಹಂಗೆ ನಾಟಿ ಕೆಲಸ ಮುಗಿಸಿದ ಮೇಲೆ ಕೃಷಿ ಸಲಕರಣೆ ಮತ್ತೆ ಎತ್ತುಗಳಿಗೆ ಪೂಜೆ ಮಾಡಿ ಇಡೀ ದಿನ ಆಟೋಟ ಮನರಂಜನೆಯಲ್ಲಿ ಕಾಲ ಕಳೆಯೋದು. ಹಂಗೆನೆ ಬೆಳೆ ಬಂದ ಸಮಯದಲ್ಲಿ ಮನೆವೆಲ್ಲ ಸೇರ್ಕೊಂಡು ಹೊಸ ಭತ್ತದ ತೆನೆ ಕೊಯ್ದು ಲಕ್ಷ್ಮಿನ ಮನೆ ಹತ್ತಿಸುವ ಹುತ್ತರಿ ಹಬ್ಬನ ಕೊಡಗಿನ ಗೌಡ ಜನಾಂಗದವು ನಡೆಸುವೆ. ಕರಾವಳಿ ಬಾಗಲಿ ಬೆಳೆ ಬೇಗನೆ ಬೆಳೆದು ಇದನ್ನ ಚೌತಿ ತೇಳಿ ಆಚರಿಸುವೆ. ಸೂರ್ಯನು ತುಲಾ ರಾಶಿಗೆ ಪ್ರವೇಶ ಹಾಕನ ಆ ಮುಹೂರ್ತದಲ್ಲಿ ಕೊಡಗಿನ ತಲಕಾವೇರಿಲಿ ತೀರ್ಥೋದ್ಭವ ಆದೆ. ಇದು ಶತಮಾನಗಳಿಂದ ನಡ್ಕೊಂಡು ಬರ್ತಿದ್ದು. ತಲಕಾವೇರಿಲಿ ಕೋಡಿ ಮನೆ ತಕ್ಕರು, ಭಾಗಮಂಡಲಲ್ಲಿ ಬಳ್ಳಡ್ಕ ಮನೆ ತಕ್ಕರು ತುಲಾ ಸಂಕ್ರಮಣ ಉತ್ಸವದ ಜವಾಬ್ದಾರಿ ನಡೆಸಿಕೊಂಡು ಬರ್ತಾವಳು. ದೇಶದ ಮೂಲೆ ಮೂಲೆಯಿಂದಲೂ ಭಕ್ತಾದಿಗ ಕಾವೇರಿಗೆ ಬಂದವೆ. ಹಂಗೆನೆ ಸತ್ತ ಹಿರಿಯವಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮಲ್ಲಿ ಪಿಂಡ ಬಿಟ್ಟು ಪಿತೃಕಾರ್ಯ ಮಾಡುವೆ. ಈ ಸಮಯದಲ್ಲಿ ಗೌಡ ಜನಾಂಗದವು ಗದ್ದೆಲಿ ಬೆತ್ತು ನೆಟ್ಟು ಕಾಯಾಲು ದೋಸೆ ಬಾಳೆಹಣ್ಣು ಮಡಗುವ ಸಂಪ್ರದಾಯ ಉಟ್ಟು. ಈ ಶುಭ ದಿನದಲ್ಲಿ ಕೊಡಗಿನ ಗೌಡ್ರು ಸತ್ತವಕ್ಕೆ ಎಡೆ ಇಟ್ಟು ಅವಲು ಹಾಕುವ ಸಂಪ್ರದಾಯ ನಡೆದದೆ. ದಕ್ಷಿಣ ಕನ್ನಡ ಗೌಡ್ರಲ್ಲಿ ದೀಪಾವಳಿಗೆ ಮನೆ ಮುಂದೆ ಬಲೀಂದ್ರ ಪೀಠ ಕಟ್ಟಿ ಅದಕ್ಕೆ ಹೂನ ಅಲಂಕಾರ ಮಾಡಿ ಪೂಜೆ ಮಾಡುವೆ. ಜುಲೈ ತಿಂಗಳಲ್ಲಿ ಕೊಡಗು ಬಾಗಲಿ ಆಟಿ ತಿಂಗ 18ಕ್ಕೆ
ಆಟಿ ಸೊಪ್ಪು ತೇಳುವ ವಿಶೇಷ ಔಷಧಿ ಸೊಪ್ಪನ್ನ ತಕೊಂಡು ಬಂದು ಪಾಯಸ ಮಾಡಿ ತಿಂದವೆ. ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಜನ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂಗೆ ಧರ್ಮ ದೈವ ಮತ್ತು ಪಂಜುರ್ಲಿ ಕಟ್ಟುಕೋಲನ್ನು ಕಟ್ಟಿ ಹಂದಿ ಕೋಳಿ ಬಲಿ ಕೊಡುವ ಸಂಪ್ರದಾಯ ಉಂಟು. ಹಾಗೇನೆ 5-10 ವರ್ಷಗಳಿಗೆ ಒಮ್ಮೆ ಕುಟುಂಬದವೆಲ್ಲ ಸೇರಿ ವೆಂಕಟರಮಣ ದೇವರ ಹರಿಸೇವೆನ ಆಚರಿಸುವೆ. ಕುಟುಂಬಲಿ ಸತ್ತ ಹಿರಿಯವಕ್ಕೆ ಪುನರ್ಜನ್ಮ ಹುಟ್ಟುತ್ತೇಳುವ ನಂಬಿಕೆಯಲ್ಲಿ ಪೂಜೆ ಮಾಡಿ ಅವಕ್ಕೆ ಕೋಳಿ ಕೊಯ್ದು ಐನ್ ಮನೆಯಲ್ಲಿ ಗುರು ಕಾರಣವಕ್ಕೆ 6 ತಿಂಗಳ ಎಡೆ ಹಾಕುವ ಪದ್ಧತಿ ಉಂಟು. ಹಂಗೆ ಪ್ರತಿ ಕುಟುಂಬಲ್ಲಿ ನಾಗಾರಾಧನೆ ಪೂಜೆ ಸಹ ವರ್ಷಕ್ಕೊಮ್ಮೆ ನಡೆದದೆ. ಸುಳ್ಯ ಭಾಗದ ಕಡೆ ಹೆಚ್ಚು ಕಂಡುಬರುವ ಸಿದ್ಧವೇಷ ಸಹ ಒಂದು ಧಾರ್ಮಿಕ ಆಚರಣೆಯಾಗಿ ಹಂಗೆ ಪ್ರದರ್ಶನ ಕಲೆಯಾಗಿ ಸಹ ಬೆಳೆದು ಬಂದುಟು. ವಿಶೇಷ ಸಮಾರಂಭದಲ್ಲಿ ಮಾಂಸ ಮತ್ತೆ ಕಳ್ಳು ತಕೊಂಬುದು ಸಾಮಾನ್ಯವಾಗಿ ಇದ್ದದೆ. ದಕ್ಷಿಣ ಕನ್ನಡ ಭಾಗಲಿ ಮದುವೆ ಸಮಯದಲ್ಲಿ ಸಸ್ಯಾಹಾರ ಮಾಡಿ ಬೀಗರ ಊಟಲ್ಲಿ ಮಾಂಸದ ಅಡುಗೆ ಮಾಡುವೆ. ಕೊಡಗು ರಾಜನ ಕಾಲಲ್ಲಿ ಕಂಚಿನ ಕೊಂಬನ ಊದಿ ಅದರ ಸದ್ದು ಕೇಳಿ ಬರ್ತಿದ್ದ ಪ್ರದೇಶಗಳನ್ನ 12 ಸೀಮೆ ಮಾಡಿ ಅವುಗಳನ್ನ 48 ನಾಡುಗ ತೇಳಿ ವಿಭಾಗಿಸಿದ್ದು. ಆ ನಾಡಿಗೆ ಬೇರೆ ಬೇರೆ ದೇಶ ತಕ್ಕ ನಾಡು ತಕ್ಕ ತೇಳಿ ಪದವಿನ ಕೊಡ್ತಿದ್ದು. ಇಲ್ಲಿ ಭಾಗಮಂಡಲ ಬೇಂಗ ನಾಡುಗಳನ್ನ ನಾವು ಉದಾಹರಣೆಗೆ ತಕಣಕ್ಕ. ಈ ನಾಡಲ್ಲಿ ಹುತ್ತರಿ ಮತ್ತೆ ಬೇರೆ ಹಬ್ಬ ಹರಿದಿನಲ್ಲಿ ಕೋಲಾಟದಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಿದ್ದು. ಭಾಗಮಂಡಲ ನಾಡು ಮಂದಲ್ಲಿ ಈಗ ಸಹ ಹುತ್ತರಿ ಕೋಲಾಟನ ಗೌಡ ಜನಾಂಗದವು ನಡೆಸಿಕೊಂಡು ಬರ್ತಾವಳು. ಕೊಡಗಲ್ಲಿ ಪ್ರತಿ ಒಬ್ಬಂಗೂ ಕೊಡಗು ರಾಜ ಜಮ್ಮ ಜಾಗೀರ್ಗಳನ್ನ ಕೊಟ್ಟಿದ್ದು. ಬ್ರಿಟಿಷ್ ಆಡಳಿತಲು ಅದು ಮುಂದುವರ್ಕೊಂಡು ಬಂದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಹ ಸರ್ಕಾರ ಮುಂದುವರಿಸಿಕೊಂಡು ಬಾತು. ಪ್ರತಿಯೊಬ್ಬ ಗೌಡನು ಕೋವಿನ ಹೊಂದಿರ್ದು ಹೆಮ್ಮೆನ ಸಂಗತಿ. ಅರೆಭಾಷೆ ಗೌಡ ಜನಾಂಗಕ್ಕೆ ಸೇರಿದ ಅನೇಕರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿಯೋಳು. ಅವರಲ್ಲಿ ಪ್ರಮುಖರು ಜನಾಂಗದ ಅನೇಕ ಸಂಘ ಸಂಸ್ಥೆಗ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡುಟು.
ಗೌಡ ಜನಾಂಗದ 10 ಕುಟುಂಬ 18 ಗೋತ್ರಗ ಒಟ್ಟು ಸೇರಿ ಹಿಂದೆಂದ ಬಂದಿರುವ ಆಚಾರಗಳ ಅನುಸರಿಸಿಕೊಂಡು ಪರಸ್ಪರ ಸ್ನೇಹ, ಸಹಬಾಳ್ವೆ, ದೇಶಾಭಿಮಾನ, ಧರ್ಮಾಭಿಮಾನ, ಶಾಂತಿ, ಸಂಯಮ ಮುಂತಾದ ವಿಷಯದಲ್ಲಿ ಐತಿಹಾಸಿಕವಾಗಿ ನಡೆದು ಬಂದ ದಾರಿಲೆ ಮುಂದುವರೆದು ಹೆಮ್ಮೆನ ನಾಗರಿಕರಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಉನ್ನತ ಕೊಡುಗೆನ ಕೊಟ್ಟುಕೊಂಡು ನಾಡಿನ ಸಂಸ್ಕೃತಿ ಸಂಸ್ಕಾರಗಳ ಜಗತ್ತಿನಗಲಕ್ಕೆ ಹಬ್ಬಿಸಿ ಮುಂದುವರೆದ ನಾಗರಿಕರಲ್ಲಿ ಮೊದಲಿಗರಾಗನು. ಕೊಡಗಿನ ಕುಲದೇವತೆ ಕಾವೇರಿಗೆ ನಮಿಸುತ್ತಾ ಕುಲದೇವ ಶ್ರೀ ವೆಂಕಟರಮಣನ ಪಾದಾರವಿಂದಲೇ ಪುಷ್ಪಗಳಾಗಿ ಧನ್ಯರಾಗನು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.